ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರಮಾಣವಚನ ಸಂದರ್ಭದಲ್ಲಿ ಟೀ ಸ್ನ್ಯಾಕ್ಸ್ ಗೆ ಆದಂತ ಖರ್ಚು ಎಷ್ಟು ಗೊತ್ತಾ 300 ಜನರ ಟೀ ಸ್ನ್ಯಾಕ್ಸ್ ಗೆ ಸುಮಾರು 435000 ರೂಪಾಯಿ ಖರ್ಚಾಗಿದೆ ಟೀಗೆ ಆಗಿರುವಂತ ಖರ್ಚು ಟೀ ಮತ್ತು ಸ್ನ್ಯಾಕ್ಸ್ ಗೆ 300 ಜನರಿಗೆ ಸುಮಾರು 435000 ವ್ಯಯಿಸಿದೆ ಸರ್ಕಾರ ಏನು ಆರಂಭದಿಂದಲೇ ಮಿತವ್ಯಯದ ಸರ್ಕಾರ ಅಂತ ಹೇಳ್ಕೊಂಡು ಬಂದಿರೋದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಟೀ ಸ್ನ್ಯಾಕ್ಸ್ ಅನ್ನು ಹಂಚಲಾಗಿತ್ತು ಒಬ್ಬರಿಗೆ 1450 ರೂಪಾಯಿನಷ್ಟು ಖರ್ಚಾಗಿರೋದನ್ನು ತೋರಿಸಿದ್ದಾರೆ ಪ್ರಮಾಣವಚನ ದಿನ ಅತಿಥಿ ವಸತಿಗೆ 38,054 38 ಲಕ್ಷದ 58,000 ಖರ್ಚಾಗಿದೆ ಅಂತ ಏನು ಪ್ರಮಾಣವಚನ ಸಂದರ್ಭದಲ್ಲಿ ಒಟ್ಟು 300 ಜನರಿಗೆ ಟೀ ಸ್ನ್ಯಾಕ್ಸ್ ಅನ್ನು ಹಂಚಲಾಗಿದೆ ಅದಕ್ಕೆ ಖರ್ಚಾಗಿರೋದು ಬರೋಬ್ಬರಿ 4 ಲಕ್ಷದ 35,000 ರೂಪಾಯಿ ಇದು ಒಂದು ಟೀ ಮತ್ತು ಒಂದು ಸ್ನ್ಯಾಕ್ಸ್ ಗಾಗಿ ಖರ್ಚಾಗಿರೋದು ಸುಮಾರು 1450 ರೂಪಾಯಿ ಅದೇ ರೀತಿಯಾಗಿ ಟೀ ಸ್ನ್ಯಾಕ್ಸ್ ಗೆ ಒಟ್ಟು 4.5 ಲಕ್ಷದಷ್ಟು 4 ಲಕ್ಷದ 35000 ಕೇವಲ 300 ಜನರ ಟೀ ಸ್ನ್ಯಾಕ್ಸ್ ಗೆ ಖರ್ಚಾಗಿರೋದು ಎಸ್ನು ಕಳೆದ ಬಾರಿ ಬಿಎಸ್ ಯಡಿಯೂರಪ್ಪನವರ ಪ್ರಮಾಣವಚನ ಸ್ವೀಕಾರಕ್ಕೂ ಕೂಡ ಲಕ್ಷ ಲಕ್ಷ ಖರ್ಚಾಗಿದೆ ಹೆಸರಿಗೆ ಮಾತ್ರ ಸರಳ ಸಮಾರಂಭ ಆದರೆ ಖರ್ಚಾಗಿರೋದು ಸುಮಾರು 15 ಲಕ್ಷದ 93000 ರೂಪಾಯಿ ಖರ್ಚು ಮಾಡಿದ್ದಾರೆ ಸರಳ ಒಂದು ಸಮಾರಂಭ ಅಂತ ಹೇಳಲಾಗಿತ್ತು ಮೇ 17 ಕ್ಕೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಬಿಎಸ್ವೈ ಅವರು ಅಂದು ಅತಿಥಿಗಳಿಗೆ ಟೀ ವ್ಯವಸ್ಥೆಗೆ ಒಟ್ಟು 15 ಲಕ್ಷ ರೂಪಾಯಿ 93000 ರೂಪಾಯಿ 15 ಲಕ್ಷದ 93000 ರೂಪಾಯಿ ಖರ್ಚಾಗಿರೋದು ಹೋಟೆಲ್ ಸಲ್ಮಾನ್ ಸನ್ಮಾನ್ ನಿಂದ ಅತಿಥಿಗಳಿಗೆ ಟೀ ಸ್ನ್ಯಾಕ್ಸ್ ಅನ್ನು ತರಿಸಲಾಗಿರುತ್ತೆ ಒಂದು ಸ್ನ್ಯಾಕ್ಸ್ ಮತ್ತು ಒಂದು ಟೀಗೆ 450 ರೂಪಾಯಿ ಬಿಲ್ ಮಾಡಿದ್ದಾರೆ ಇದು ಬಿಎಸ್ವೈ ಅವರ ಪ್ರಮಾಣ ವಚನದ ಖರ್ಚಿನ ಒಂದು ವಿಚಾರ ಇನ್ನು ಸಮಾರಂಭದ ಹೂಗುಚ್ಛಕ್ಕೆ ಸುಮಾರು 21,750 ರೂಪಾಯಿ ಆರ್ಟಿಐ ಮಾಹಿತಿಯಲ್ಲಿ ಪ್ರಮಾಣ ಸ್ವೀಕಾರದ ಖರ್ಚಿನ ಒಂದು ಡಿಟೇಲ್ಸ್ ಬಹಿರಂಗವಾಗಿದೆ ಖರ್ಚು ವೆಚ್ಚದ ಸಂಪೂರ್ಣ ಮಾಹಿತಿ ನ್ಯೂಸ್ 18 ನಲ್ಲಿ ಲಭ್ಯವಾಗಿರುವುದು ಇದೇ ದುಡ್ಡಿನಲ್ಲಿ ಎಷ್ಟೋ ಫ್ಯಾಮಿಲಿಗಳ ಹೊಟ್ಟೆ ತುಂಬತಾಯಿತು ಅಷ್ಟು ಖರ್ಚಾಗಿದೆ ಸುಮಾರು 15 ಲಕ್ಷ ಕೇವಲ ಒಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ಅಂತ ಹೇಳಿದ್ರೆ ಎಷ್ಟು ರೀತಿಯಾಗಿ ಯಾವ ರೀತಿಯಾಗಿ ಖರ್ಚು ಮಾಡಿರಬಹುದು ಜೊತೆಗೆ ಇದು ನಿಜಕ್ಕೂ ಇಷ್ಟು ಖರ್ಚಾಗಿದೆಯಾ ಅನ್ನೋದು ಪ್ರಶ್ನೆ ಇಲ್ಲ ಯಾಕಂದ್ರೆ ಒಬ್ಬೊಬ್ಬರಿಗೆ 1,500 ಕುಮಾರಸ್ವಾಮಿ ಅವರ ಒಂದು ಪ್ರಮಾಣ ವಚನದಲ್ಲಿ ಅಂತಂದ್ರೆ ಇಲ್ಲೂ ಕೂಡ ಅಷ್ಟೇ ಮಟ್ಟದ ಒಂದು ಖರ್ಚನ್ನು ಮಾಡಲಾಗಿದೆ ಈ ಬಗ್ಗೆ ಮಾತಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಎಸ್ ಆರ್ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಈಗ ನಾವು ಪ್ರಮಾಣ ವಚನದ ಖರ್ಚು ವೆಚ್ಚಗಳನ್ನ ನೋಡ್ತಾ ಇದೀವಿ ಆರ್ಟಿಐ ನಲ್ಲಿ ಬಂದಿರುವಂತಹ ಒಂದು ಮಾಹಿತಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಸರ್ ಇದನ್ನ ನೋಡ್ತಾ ಇದ್ರೆ ಎಷ್ಟೋ ಜನರು ಹೊಟ್ಟೆ ತುಂಬತಾ ಇತ್ತು ಅಂತ ಈ ಖರ್ಚಲ್ಲಿ ಇಲ್ಲ ಈ ವಿಷಯಗಳನ್ನ ತಾವೇನು ಜನರ ಲಕ್ಷ್ಯಕ್ಕೆ ತರ್ತಾ ಇದ್ರಿ ಇದು ಒಂದು ಬಹಳ ಮಹತ್ವದ ಜನ ಜಾಗೃತಿ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಒಂದ್ ಕಡೆಗೆ ಇವರು ಮಿತವ್ಯಯ ಮಾಡಬೇಕು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದೆ ಆಮೇಲೆ ರೈತರದ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದೆಲ್ಲ ಗೊತ್ತಿದೆ ಈ ಸಮಯದೊಳಗೆ ಮಿತವ್ಯಯ ಮಾಡ್ಬೇಕಂತ ಹೇಳುದಷ್ಟೇ ಅಲ್ಲ ಅವ್ರು ಸರ್ಕ್ಯುಲರು ಕೂಡ ಕಳಿಸಿದ್ದಾರೆ ಸೊ ಇಂಥ ವ್ಯಕ್ತಿಗಳೇ ಅವ್ರು ಯಾವ ರೀತಿ ನಡೆದು ಬಂದ್ರು ಅದ್ರ ಮೇಲೆ ಜನ ನಂಬುತ್ತಾರೆ ನಿಮ್ಮ ಮಾತಿಗಿಂತ ನಡತೆಯನ್ನ ನೋಡ್ತಾ ಇರ್ತಾರೆ ಸೊ ಇವರು ಈ ರೀತಿ ಏನೊಂದು ಖರ್ಚು ಮಾಡಿದ್ದಾರೆ ಇದು ನನ್ನ ಅಭಿಪ್ರಾಯದೊಳಗೆ ಬಹಳ ಗಂಭೀರ ಲೋಪ ಅದೇನೋ ತುಂಬಾ ಮಾಯಡ್ ಶಬ್ದದೊಳಗೆ ಹೇಳಬೇಕಾದ್ರೆ ಇನ್ ಮೇಲೆ ಇವ್ರೇನ್ ನೆನ್ಪಿಡ್ಬೇಕಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇನೊಂದು ಪ್ರಭುತ್ವ ಇದೆ ಒಡೆಯರಿದ್ದಾರೆ ಮಾಲೀಕರಿದ್ದಾರೆ ಅವರು ಸೂಕ್ಷ್ಮವಾಗಿ ಜವಾಬ್ದಾರಿತನದಿಂದ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಏನೋ ಯಾವುದನ್ನ ಮಾಡಬಾರದು ಅದನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ಬಗ್ಗೆ ತಾವೇನು ಜನರನ್ನ ಜಾಗೃತಿ ಮಾಡ್ತಾ ಇದ್ದೀರಿ ಮತ್ತು ಇವೆಲ್ಲವನ್ನ ಅವ್ರಿಗೆ ಏನು ಕನ್ನಡಿ ಹಿಡಿತಾ ಇದ್ದೀರಿ ಇದು ನನಗನ್ಸ ಮಟ್ಟಿಗೆ ಬಹಳ ಮಹತ್ವದ ಪಬ್ಲಿಕ್ ಸರ್ವಿಸ್ ಈ ಪ್ರಕಾರದ ಚಟುವಟಿಕೆಗಳು ತಮ್ಮದು ಮುಂದುವರಿಲಿ ಮತ್ತು ಇದರಿಂದ ಅವ್ರಿಗೇನಾದ್ರೂ ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ನಾವು ಮಾತಾಡಿದ್ದನ್ನ ನಾವು ಕೃತಿಯಲ್ಲಿ ತರಬೇಕನ್ನೋ ಒಂದು ಬದ್ಧತೆ ಸ್ವಲ್ಪವಾದ್ರೂ ಇದ್ರೆ ಇನ್ನು ಮ್ಯಾಲಾದ್ರೂ ಅವ್ರು ಎಚ್ಚೆತ್ತು ಇಂತ ಕೆಲಸಗಳನ್ನ ಮಾಡಬಾರದು ಅಂತ ನಾನು ಕೇಳ್ಕೊಳ್ತೀನಿ ಇನ್ನೊಂದು ನೀವು ಪದೇ ಪದೇ ಹೇಳ್ತಾ ಇದ್ರಿ ಯಾವಾಗ್ಲೂ ಕೂಡ ಜೆಸಿಬಿ ಪಕ್ಷಗಳು ಅಂತ ಸೊ ಆ ಒಂದು ಜೆಸಿಬಿ ಕೆಲಸಗಳು ಇನ್ನು ನಿರಂತರವಾಗಿ ಹೋಗ್ತಾನೆ ಇದೆಯಾ ಅಂತ ಅಂದ್ರೆ ಒಬ್ಬರಿಗೆ 1,500 ಅಂತಂದ್ರೆ ಖಾಲಿ ಟೀ ಮತ್ತೆ ತಿಂಡಿಗೆ ಒಂದು ಅರ್ಥ ಬೇಡವಾ ಅಂತ ಖರ್ಚು ಮಾಡೋದಕ್ಕೆ ಇಲ್ಲ ಇದು ತಾವೇನು ಹೇಳ್ತಾ ಇದೀರಿ ಇದು ಬಹಳ ಅರ್ಥ ನಾವು ಏನು ಯಾಕೆ ಇದನ್ನ ಹೇಳ್ತಾ ಇದೇವೆ ಅಂದ್ರೆ ಒಂದು ಆರ್ಥಿಕ ನೀತಿಗಳು ಅವರ ನಡತೆ ಆಮೇಲೆ ಅವರು ನಡೆದು ಬಂದ ಹಾದಿ ಅವರು ಯಾವ ರೀತಿ ಜನಹಿತವನ್ನ ಕಡೆಗಣಿಸಿ ಕೆಲವೇ ಕಾರ್ಪೊರೇಷನ್ಸ್ ಇವೆಲ್ಲ ಬೆಳೀಲಿಕ್ಕೆ ಅಂತ ಆರ್ಥಿಕ ನೀತಿಗಳನ್ನ ಮಾಡಿದ್ದಾರೆ ಅವನ್ನ ನೋಡಿದ್ರಂತೂ ನಮ್ಮ ಇತಿಹಾಸದೊಳಗೆ
ಇಷ್ಟು ಏನಂತಾರಲ್ಲ ಒಂದು ಸಂಪತ್ತು ಮತ್ತು ಇನ್ಕಮ್ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರಕೃತವಾಗಿದ್ದು ಬಹಳ ಕಡಿಮೆ ಇದೆ ಬಹಳ ಬಹಳ ಕಡಿಮೆ ಅಂದ್ರೆ ಇದು ಮೊದಲನೆಯದ್ದು ಸೋ ಈ ರೀತಿ ಮಾಡಬಾರದ ಕೆಲಸ ಅವರು ಏನು ಮಾಡ್ತಾ ಇದ್ದಾರೆ ಜನ ಇದರ ಮೇಲೆ ಜಾಗೃತರಾಗಬೇಕು ಇಂತಹ ನೀತಿಗಳನ್ನು ಯಾಕೆ ರೂಪಿಸಿದ್ದಾರೆ ಅದರ ಬಗ್ಗೆ ಅವರು ಮರುಪರಿಶೀಲನೆ ಮಾಡ್ತಾ ಇಲ್ಲ ಏನಾದರೂ ರೈತರಿಗೆ ಸಾಲ ಮನ್ನಾ ಮಾಡಬೇಕಾದ್ರೆ ಇವರಿಗೆಲ್ಲ ಅಡೆತಡೆಗಳು ಸಾಕಷ್ಟು ಎಡರ ತೊಡರುಗಳು ಎಲ್ಲ ಬರ್ತವೆ ಆದ್ರೆ ಇವು ಯಾವ ಮಾಡಬೇಕಾದರೂ ಬರುವುದಿಲ್ಲ ಇದರಲ್ಲಿ ಏನಂದ್ರೆ ಇವರಿಗೆ ಎದೆ ಸಿಡಿದ್ರೆ ಒಂದು ಸ್ವಲ್ಪ ಕಳಕಳಿ ಇರಬೇಕಂತಾರಲ್ಲ ಆ ಕಳಕಳಿ ಬಹಳ ಕಡಿಮೆ ಕಾಣ್ತಾ ಇದೆ ಈ ಜೆಸಿಬಿ ಪಕ್ಷಗಳಲ್ಲಿ ಅದರ ಸಲುವಾಗಿ ನಾವು ಅವರ ಸುದೀರ್ಘವಾದ ಇತಿಹಾಸವನ್ನ ಸಮಗ್ರವಾಗಿ ಅಭ್ಯಾಸ ಮಾಡಿ ವಿಶ್ಲೇಷಣೆ ಮಾಡಿ ಆ ಚಿತ್ರವನ್ನ ಇಟ್ಟು ನಾವೇನ್ ಹೇಳ್ತಾ ಅಂದ್ರೆ ಈಗ ಒಂದು ಕಾಲಘಟ್ಟ ಬಂದಿದೆ ಏನಂದ್ರೆ ಈ ಜೆಸಿಬಿ ಪಕ್ಷಗಳನ್ನ ಅಳಿಸಿ ಪರ್ಯಾಯ ರಾಜಕಾರಣ ಶುರು ಮಾಡ್ರಿ ಅಂತ ಆದ್ರೆ ಜನರು ಬಹಳ ವರ್ಷಗಳಿಂದ ಇದಕ್ಕೆ ತುಂಬಾ ಹೊಂದಿಕೊಂಡದ್ರಿಂದ ಅವರು ಈ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ಅದನ್ನ ನಾವು ನೀವು ಕೂಡಿ ಮಾಡಿ ಒಂದು ದಿವಸ ಈ ಜೆಸಿಬಿ ಪಕ್ಷಗಳು ಹೋಗಿ ಒಂದು ಹೊಸ ರಾಜಕೀಯದ ಗಾಳಿ ಬೀಸಬೇಕು ಅದು ಎಷ್ಟು ಜಲ್ದಿ ಆಗ್ತದೆ ಅದು ನಮ್ಮೆಲ್ಲರಿಗೂ ಮತ್ತು ನಮ್ಮ ರಾಜ್ಯಕ್ಕೂ ನಮ್ಮ ರಾಷ್ಟ್ರಕ್ಕೂ ಒಳ್ಳೆಯದು ಅಂತ ನಾನು ಪರಿಗಣಿಸ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್ ಮಾತನಾಡಿದ್ದಕ್ಕೆ. ಎಸ್, ಈಗ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ, ಲಂಚಮುಕ್ತ ವೇದಿಕೆಯ ಒಂದು ಅಧ್ಯಕ್ಷರು. ನಮಸ್ತೆ ರವಿಕೃಷ್ಣ ರೆಡ್ಡಿ ಅವರೇ. ನಮಸ್ಕಾರ. ಓಕೆ, ನಾವೀಗ ಪ್ರಮಾಣ ವಚನದ ಒಂದಷ್ಟು ಖರ್ಚುಗಳ ಬಗ್ಗೆ ನೋಡ್ಕೊಳ್ತಾ ಹೋದ್ರೆ ಒಬ್ಬರಿಗೆ 1,500 ಬರೀ ಒಂದು ಟೀ ಸ್ನಾಕ್ಸ್ಗೆ ಅಂತಂದ್ರೆ ಏನ್ ಇದಕ್ಕೆ ಒಂದು ಅರ್ಥ ಬೇಡವ? ಏನ್ ಗೋಲ್ಡ್ ಕೋಟೆಡ್ ಏನಾದ್ರೂ ಟೀ ಅನ್ನ ಕೊಡ್ತಿದ್ದಾರೆ ಅವರು, ಸ್ನಾಕ್ಸ್ ಏನಾದ್ರೂ ಏನು ಅಂತ? ಈಗ ನೀವೇನ್ ತಗೊಂಡಿದ್ದೀರಾ, ಇದು ನಿಜಕ್ಕೂ ಜನಕ್ಕೆ ಗಂಭೀರವಾದ ವಿಚಾರ ಅನ್ಸುತ್ತಾ ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ನಡೀತಿರುವಂತಹ ಅಕ್ರಮಗಳು, ನಡೀತಾ ಬಂದಿರುವಂತಹವು, ಅವರು ಮಾಡ್ತಾ ಬಂದಂತ ಅಂದಾದುಂದಿಗಳು ಇವೆಲ್ಲ ನೋಡಿದಾಗ ಜನ ಇವ್ ಯಾವನು ಗಮನಿಸಲ್ಲ ಅನ್ಸುತ್ತೆ. ಆದ್ರೂ ಸಹ ನಾವು ನೀವು ಇವೆಲ್ಲ ಮಾತಾಡ್ಬೇಕಾಗತ್ತೆ. ಇವ್ ನೋಡಿ, ಇವಕ್ಕೆ ಯಾವ್ದಕ್ಕೂ ಒಂದು ಪ್ರೊಸೀಜರ್ ಇದ್ದ ಹಾಗಿಲ್ಲ. ಅದನ್ನ ಪ್ರೊಸೀಜರ್ ಒಂದು ಪ್ರಮಾಣ ವಚನ ತಗೋಬೇಕು ಅಂದ್ರೂ ಯಾರು ಎಲ್ಲಿ ತಗೋಬೇಕು, ಯಾರನ್ನ ಇನ್ವೈಟ್ ಮಾಡ್ಬೇಕು, ಒಂದು ಪ್ರೋಟೋಕಾಲ್ ಇಟ್ಕೋಬೇಕು. ಮತ್ತೆ ಬಂದವರಿಗೆ ಅದ್ ಯಾರಾದ್ರೂ ಖರ್ಚು ಮಾಡುವಾಗಿದೆ, ಯಾರು ಖರ್ಚು ಮಾಡ್ಬೇಕು, ಅದಕ್ಕೆಷ್ಟು? ಈಗ ನಿಮಗ್ ಗೊತ್ತಿದೆ, 5 ಲಕ್ಷಕ್ಕಿಂತ ಹೆಚ್ಚಿನ ಯಾವುದೇ ಸರ್ಕಾರಿ ಏನಂತಾರೆ ಅದು ಒಂದು ಯೋಜನೆ ರೂಪಿಸ್ಬೇಕು ಅನ್ನೋಗಿದ್ರೆ, ಕಾಂಟ್ರಾಕ್ಟ್ ಕೊಡ್ಬೇಕು ಅನ್ನೋಗಿದ್ರೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ ಒಂದಿದೆ, ಕರ್ನಾಟಕ ಪ್ರೊಕ್ಯೂರ್ಮೆಂಟ್ ಅಂಡ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಂತ, ಅದಕ್ಕೆ ಟೆಂಡರ್ ಕರೆದೇ ಕೊಡ್ಬೇಕು. ಇಂತಹದಕ್ಕೆಲ್ಲ ಇಂತಹ ಖರ್ಚು ವೆಚ್ಚ ಮಾಡೋದಕ್ಕೇನು ಯಾವ್ದೇ ಲೆಕ್ಕ ಪತ್ರ ಇಲ್ವಾ, ಏನಿದೆ? ಹಾಗಾಗಿ ಇದು ತುಂಬಾ ನಿರ್ಲಜ್ಜವಾಗಿ ಮಾಡುವಂತಹ ಕೆಲಸಗಳು. ನಾನು ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷಗಳು ಇದನ್ನ ಮಾಡ್ತಾ ಬರ್ತಾ ಇದಾವೆ. ಇದಕ್ಕೊಂದು ಮಿತಿ ಹೇರ್ಕೋಬೇಕು, ಇದಕ್ಕೊಂದು ತನಿಖೆ ಆಗ್ಬೇಕು. ಈಗ ನೀವು ಹೇಳ್ತಿದ್ರಲ್ಲ, 1,000 ರೂಪಾಯಿ ಹೀಗೆ 1.5 ಲಕ್ಷ ನಾನು ನೋಡ್ತಾ ಇದ್ದೆ ಅಲ್ಲಿ, ನಾನು ಇರ್ಲಿಲ್ಲ, ಒಂದು ಇಂಟರ್ನೆಟ್ ಅಲ್ಲಿ 1,000 ರೂಪಾಯಿ ಖರ್ಚು ಮಾಡಿದ್ದಾರೆ ಉಳ್ಕೊಳ್ಳೋದಿಕ್ಕೆ, ಅದಕ್ಕೆ ಇದಕ್ಕೆ ಅಂತೇಳಿ. ಇದಕ್ಕೊಂದು ತನಿಖೆ ಆಗ್ಬೇಕು, ಈಗ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ನಮಗ್ ಗೊತ್ತಿರೋ ಹಾಗೆ ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ, 100 ರೂಪಾಯಿ ಖರ್ಚಾದ್ರೆ 1,000 ರೂಪಾಯಿ ಅಂತ ಬಿಲ್ ಹಾಕಿ ಯಾರೋ 900 ರೂಪಾಯಿ ಹೊರಗೆ ಬಿಡ್ತಾರೆ. ಅವರು ಯಾರು ಅಂದ್ರೆ ಈ ಸರ್ಕಾರದಲ್ಲಿ ವ್ಯವಸ್ಥೆಯಲ್ಲೋ ಅಥವಾ ಭಾಗವಾಗಿನೋ ಅಥವಾ ಹೊರಗಡೆ ಇರುವಂತ ಹೀಗೆ ಮೋಸಗಾರರು. ಕುಮಾರಸ್ವಾಮಿ ಅವ್ರು ಮಾತನಾಡ್ತಾ ಹೇಳ್ತಾರೆ, ನಾನೇನು ದುಡ್ಡಿನ ಗಿಡ ನೆಟ್ಟಿದ್ದೀನಾ ಏನು ಅಂತ. ಈ ರೀತಿ ಪೋಲ್ ಆಗ್ತಿರೋದು ಅವ್ರು ಗಮನಿಸಲ್ವಾ ಅಂತ? ಬಂದಿರುತ್ತೆ. ಈಗ ನೀವು ನನಗೆ ಗೊತ್ತಿರೋ 2-3 ದಿವಸದಿಂದ ಇದು ಏನು ಈ ಪ್ರಮಾಣ ವಚನ ಆಗಿರೋ ಖರ್ಚು 2-3 ದಿವಸದಿಂದ ಗಂಭೀರವಾಗಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಆಗ್ತಾ ಇದೆ ಅನ್ನೋದು ನಾನು ಗಮನಿಸ್ತಾ ಇದ್ದೀನಿ. ಹಾಗಾಗಿ ಅವ್ರ ಗಮನಕ್ಕೆ ಬಂದಿರೋಲ್ಲ ಅಂತಲ್ಲ, ಹಾಗಾದ್ರೆ ನಿಜಕ್ಕೂ ಅಷ್ಟು ಖರ್ಚಾಗಿದ್ಯಾ? ಯಾವ ಬಾಬತ್ ಎಷ್ಟು ಯಾಕೆ ಖರ್ಚಾಗಿದೆ? ಮಾಡಿರೋರು ಯಾರು? ಈಗ ಹೇಳಿದ್ರಲ್ಲ, 1,500 ರೂಪಾಯಿಗೆ ಒಂದು ಟೀ ಖರ್ಚು ಬಂದಿದೆ ಅಂತ. 1,500 ರೂಪಾಯಿಗೆ ಏನದು ಚಿನ್ನದ ಚಿನ್ನದ ಲೋಟದಲ್ಲಿ ಕೊಟ್ರು ಟೀಗೆ ತಾನೇ ದುಡ್ಡು, ಚಿನ್ನದ ಲೋಟಕ್ಕಲ್ವಲ್ಲ, ಲೋಟ ವಾಪಸ್ ತಗೊಳ್ತಾರಲ್ಲ. ಹಾಗಾಗಿ ಟೀಗೆ 1,500 ಆಗುತ್ತ ಆಗಲ್ಲ. ಹಾಗಾಗಿ ಇಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ ಅನ್ಸುತ್ತೆ. ಈ ಬಗ್ಗೆ ತನಿಖೆ ಆಗ್ಬೇಕು. ಇಂತಹ ತನಿಖೆಗಳನ್ನ ಜನರ ಮುಂದೆ ಜನರು ಸಹ ಇದನ್ನ ಗಂಭೀರವಾಗಿ ತಾನೆಲ್ಲ ಪರಿಗಣಿಸಬೇಕು. ಎಸ್, ಇನ್ನು ಹೆಸರಿಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ದುಂದು ವೆಚ್ಚ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ನೂತನ ರಾಜ್ಯಾಧ್ಯಕ್ಷರು ಎಚ್ ವಿಶ್ವನಾಥ್ ಅವರು ಬಿಜೆಪಿ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ಹಣ ಯಾರದ್ದು ಖರ್ಚು ಮಾಡಿದ್ದು, ನೀವು ಮೋದಿ ಪಾಕೆಟ್ನಿಂದ ಖರ್ಚು ಮಾಡಿದ್ರ ಅಥವಾ ಬಿಜೆಪಿಯದ್ದ ಅಂತ ವಿಶ್ವನಾಥ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮೋದಿಯವರು ಪ್ರಧಾನಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ದೇಶ ವಿದೇಶದಿಂದ ಅತಿಥಿಗಳು ಬಂದಿದ್ದಿಲ್ಲ, ಯಾರ ದುಡ್ಡದು? ಬಿಜೆಪಿ ದುಡ್ಡ ಅಥವಾ ಮೋದಿಯವರ ಪಾಕೆಟ್ ದುಡ್ಡ? ಅದು ಇಸ್ ಅ ಮನಿ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಎಷ್ಟು ಕೋಟಿ ಕೋಟಿ ಎಲ್ಲ ದೇಶದ ವಿದೇಶದಿಂದ ಕರೆಸಿದ್ರಲ್ಲ, ಯಾರ ದುಡ್ಡ ಅದು? ಯಡಿಯೂರಪ್ಪನವರೇ, ಈಶ್ವರಪ್ಪನ ಆ ಲೆಕ್ಕ ಕೊಡ್ತೀರಾ ಜನಕ್ಕೆ? ಕೊಡಿ ಆ ಲೆಕ್ಕನ.
ನೋ ಐ ಆಮ್ ಸಾರಿ ನೀವು ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಆಡಳಿತದಲ್ಲಿ ಮಿತವ್ಯಯ ಕೇವಲ ಬಾಯಿ ಮಾತಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಮೈತ್ರಿ ಸರ್ಕಾರ ದೇವನಿಂದಲೂ ಕೂಡ ಆರಂಭದಿಂದಲೂ ಕೂಡ ನಮ್ದು ಮಿತವ್ಯಯ ಎಲ್ಲದರಲ್ಲೂ ಕೂಡ ನಾವು ನೋಡ್ಕೊಂಡು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಸಿಎಂ ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಕೇವಲ ಬಾಯಿ ಮಾತಿಗೆ ಮಾತ್ರ ಇದು ಸೀಮಿತವಾಗಿದೆಯಾ ಅಂತ ಹೊಸ ಕಾರುಗಳು ಬೇಡ ಹಳೆ ಕಾರುಗಳಲ್ಲೇ ಓಡಾಡಿ ಅಂತ ಹೇಳಿದ್ರು ಆರಂಭದಲ್ಲಿ ಆದ್ರೆ ಅಧಿಕಾರಿಗಳು ಮಾತ್ರ ನಮಗೆ ಕಾರುಗಳು ಬೇಕೇ ಬೇಕು ನಾವು ಕಾರಲ್ಲೇ ಓಡಾಡೋದು ಅದರಲ್ಲೂ ನಮ್ಗೆ ಹೊಸ ಕಾರೇ ಬೇಕು ಅಂತ ಈಗ ಹಠ ಹಿಡಿದು ಕೂತಿರೋದು ಹೊಸ ಕಾರ್ ಕೊಟ್ರೆ ಸರ್ಕಾರದ ಆದಾಯ ಕೂಡ ಹೆಚ್ಚಾಗುತ್ತಂತೆ ಅಬಕಾರಿ ಇಲಾಖೆಯ ಆದಾಯ ಹೆಚ್ಚಾಗೋಕೆ ಹೊಸ ಕಾರುಗಳು ಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಈಗ ಒಂದು ಇಲಾಖೆಯಿಂದ ಈಗ ಕಾರು ಕೂಡ ಮಂಜೂರಾಗಿದೆ ಅದು ಕೂಡ ಕಡಿಮೆ ಕಾರುಗಳಲ್ಲೇನಲ್ಲ ಕೆಲವು ಕೂಡ ಹೈ ಎಂಡ್ ಕಾರುಗಳು ಎಕ್ಸ್ಯುವಿ 500 ಅದೇ ರೀತಿಯಾಗಿ WF ಕಾರುಗಳು ಕೂಡ ಈಗ ಮಂಜೂರಾಗಿದೆ 8 ಹೊಸ ಕಾರುಗಳನ್ನು ಅವರಿಗೆ ಮಂಜೂರು ಮಾಡಲಾಗಿದೆ FWD ಕಾರುಗಳನ್ನು ಮಂಜೂರು ಮಾಡಿರೋದು ಅದೇ ರೀತಿಯಾಗಿ ಕಾರುಗಳನ್ನು ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿದ್ದಾವೆ ಅಂತ ಜೊತೆಗೆ ಇನ್ನೊಂದು ಕಡೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಒಂದು ಪತ್ರವನ್ನು ಕೂಡ ಕೊಡಲಾಗಿದೆ ಮಹೀಂದ್ರಾ ಕಂಪ್ನಿಯ XUV W4 ಜೊತೆಗೆ FWD ಈ ಒಂದು ಕಾರುಗಳನ್ನು ನೀಡಿದ್ದಾರೆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹೊಸ ಕಾರಲ್ಲಿ ಓಡಾಡಬೇಕಂತವರಿಗೆ ಸೊ ಅವರು ಓಡಾಡಿದರೆ ಸರ್ಕಾರದ ಆದಾಯ ಹೆಚ್ಚಾಗುತ್ತಂತೆ ಅಂತ ಒಂದು ಕಾರಣವನ್ನು ಕೊಟ್ಟಿದ್ದಾರೆ ಅದಕ್ಕೆ ಆರ್ಥಿಕ ಇಲಾಖೆಯವರು ಕೂಡ ತಲೆ ಆಡಿಸಿ ಯಾವುದು ನಿಮಗೆ ಕೊಡೋಣ ಹೊಸ ಕಾರ್ ಅಂತ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಮೂಲಕ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ರು ನಮ್ಮದು ಮಿತವ್ಯಯದ ಸರ್ಕಾರ ನಾವು ಎಲ್ಲೆಲ್ಲಿ ಒಂದು ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಈಗ ಇದಕ್ಕೇನು ಹೇಳ್ತಾರೆ ಅಂತ ನೋಡಬೇಕು ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗಿ ಕರ್ನಾಟಕಕ್ಕೆ ರಕ್ಷಣಾ ಸಚಿವೆಯಿಂದ ಅನ್ಯಾಯ ಆಗಿದೆ 22 ವರ್ಷದ ಒಂದು ಕನಸೇನಿದೆ ಏರ್ ಶೋವನ್ನ ರಕ್ಷಣಾ ಸಚಿವೆ ಇದೀಗ ಆ ಕನಸನ್ನ ಈಗ ಭಗ್ನಗೊಳಿಸಿದ್ದಾರೆ ಏನು 22 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇತ್ತು ಬೆಂಗಳೂರನ್ನ ಒಂದು ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ತರುವಂತೆ ಮಾಡಿತ್ತು ಏರ್ ಶೋ ಆದರೆ ಇದೀಗ ಕರ್ನಾಟಕದಿಂದ ಲಖನೌಗೆ ಏರ್ ಶೋ ಶಿಫ್ಟ್ ಆಗಿದೆ ರಾಜ್ಯ ಸರ್ಕಾರದ ಒತ್ತಡದ ಮಧ್ಯೆಯೂ ಕೂಡ ಯಾವುದೇ ಒಂದು ಕಿಮ್ಮತ್ತನ್ನು ಕೊಡದೆ ರಾಜ್ಯಕ್ಕೆ ಈಗ ಮಹಾ ಅನ್ಯಾಯ ಆಗಿರೋದು 1996 ಒಟ್ಟು ಒಂದು ಸುಮಾರು ಒಂದು 11 ಆವೃತ್ತಿಗಳಲ್ಲಾಗಿತ್ತಿದ್ದು ಕಳೆದ 2017 ಕೂಡ ಒಂದು ಏರ್ ಶೋ ಆಗಿತ್ತು ಒಳ್ಳೆ ಯಶಸ್ವಿಯಾಗಿ ಕೂಡ ಮೂಡಿ ಬಂದಿತ್ತು ಆದರೆ ಈಗ 22 ವರ್ಷಗಳ ನಂತರ ಲಖನೌಗೆ ಶಿಫ್ಟ್ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ನ ನಾಯಕರು ಇದೀಗ ಏರ್ ಶೋ ಬೆಂಗಳೂರಿಂದ ಹೊರಗೆ ಹೋಗ್ತಿರೋದು ದುರದೃಷ್ಟಕರ ಅಂತ ಡಾಕ್ಟರ್ ಜಿ ಪರಮೇಶ್ವರ ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಇನ್ನು KPCC ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಇಲ್ಲಿಂದ ಆಯ್ಕೆ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿದ್ದೀರಿ ಈಗಾಗಲೇ ರಫೇಲ್ ಯುದ್ಧ ವಿಮಾನದ ವಿಚಾರವಾಗಿ ಕೂಡ ಮಾತನಾಡ್ತಾ HALನಲ್ಲೂ ಕೂಡ ಸಾಕಷ್ಟು ಜನಕ್ಕೆ ತೊಂದರೆ ಆಯಿತು ನೌಕರಿ ಕಳ್ಕೊಂಡ್ರು ಈಗ ಮತ್ತೊಂದು ಅನ್ಯಾಯ ಆಗಿದೆ ಅನ್ನೋ ರೀತಿಯಾಗಿ ಹೇಳಿದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ CM ಅವರು ಕೂಡ ಟ್ವೀಟ್ ಮಾಡಿ ನಮ್ಮಲ್ಲಿಗೆ ಬಂದಿರೋದು ಬರಬೇಕು ಅಂತ ಹೇಳಿದರು ಅವರ ಒಂದು ಆಸೆ ಅಂತ ಈಗ ಅಲ್ಲಿಗೆ ಹೋಗ್ತಿದೆ 27 ಅಕ್ಟೋಬರ್ November 4 ಲಖನೌನಲ್ಲಿ ಏರ್ ಶೋ ನಡೆಯುತ್ತೆ ಇನ್ನು ಲೋಕಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟು ಉತ್ತರ ಪ್ರದೇಶಕ್ಕೆ ಏರ್ ಶೋ ಶಿಫ್ಟ್ ಆಗಿದೆ ಅನ್ನೋ ಒಂದು ಮಾತುಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ ಯಾಕಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 80 ಸೀಟ್ಗಳಲ್ಲಿ 71 ಒಂದು ಸೀಟ್ಗಳನ್ನು BJP ಗೆದ್ದಿತ್ತು ಆ ಒಂದು ಕನ್ಸಿಸ್ಟೆನ್ಸಿಯನ್ನು ಮೈಂಟೈನ್ ಮಾಡಬೇಕು ಅಂತ ಒಂದಷ್ಟು ಪಾಸಿಟಿವ್ ಇದು ಬರಲಿ ಅಂತ ಈಗ ಇದನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನು ಲಖನೌಗೆ ಏರ್ ಶೋ ಸ್ಥಳಾಂತರ ಮಾಡಿದ್ದು ಸರಿಯಲ್ಲ ಅಂತ ಹುಬ್ಬಳ್ಳಿಯಲ್ಲಿ CM HD ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯಾದಾಗಲೂ ಕೂಡ ಈ ಬಗ್ಗೆ ಮಾತನಾಡಿದ್ರು ಒತ್ತಾಯ ಮಾಡಿದ್ರು ಇಲ್ಲೇ ಉಳಿಸ್ಕೊಳ್ಬೇಕು ಅಂತ ಆದರೆ ಈಗ ಏರ್ ಶೋ ಅನ್ನ ಸ್ಥಳಾಂತರ ಮಾಡಲಾಗಿದೆ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಈಗ HD ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ ಅಂತ ಲಖನೌಗೆ ಶಿಫ್ಟ್ ಮಾಡಿದ್ದಾರೆ ಬೆಂಗಳೂರು ಏರ್ ಶೋಗೋಸ್ಕರ ಬೆಂಗಳೂರು ಅತ್ಯಂತ ಸುಸಜ್ಜಿತವಾದಂಥ ಜಾಗವಾಗಿತ್ತು ಆದರೆ ಏಕಾಏಕಿ ಈಗ ಲಖನೌಗೆ ಶಿಫ್ಟ್ ಮಾಡಿರೋದು ಸರಿಯಲ್ಲ ಅಂತ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಾಜಕೀಯ ದುರುದ್ದೇಶ ಇಟ್ಕೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶಿಫ್ಟ್ ಮಾಡಿದೆ ಅಂತ ಅವ್ರು ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಇದು ಚುನಾವಣೆ ಏನು ಪಾರ್ಲಿಮೆಂಟ್ಗೆ ನಡೆಸಬೇಕಾದಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮೊದಲನೇ ಬಾರಿಗೆ ಈ ರೀತಿಯ ಒಂದು ತೀರ್ಮಾನಗಳನ್ನೇನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಉತ್ತರ ಪ್ರದೇಶದ ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಸ್ಥಾನಗಳು ಇರ್ತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ಕರ್ನಾಟಕಕ್ಕೆ ಎಲ್ಲ ಒಂದು ಕಡೆ ಮೊದಲಿಂದಲೂ ಕರ್ನಾಟಕ ಏರ್ ಶೋ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದ್ದಂಥ ಒಂದು ರಾಜ್ಯ ಅದು ಬೆಂಗಳೂರು ನಗರ
ಆದರೆ ಇವತ್ತು ಲಕ್ನೋವಿಗೆ ಶಿಫ್ಟ್ ಮಾಡಬೇಕು ಅಂತಕಂತ ಚರ್ಚೆಗಳು ಏನು ನಡೆಯತಾ ಇದೆ ಈಗಾಲೇ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ನನಗೆ ನನಗೆ ಇನ್ನು ಕಮ್ಯುನಿಕೇಟ್ ಆಗಿಲ್ಲ ಆದರೆ ಅಂತ ಪ್ರವಾಹ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ಪುಟ್ಟಪ್ಪ ಈಗಾಗಲೇ ನೆರೆಯಿಂದ ಸಾಕಷ್ಟು ತೊಂದರೆ ಆಗ್ತಿದೆ ಒಂದು ಕಡೆ ಯುವಕರು ಹೇಳಿದ ಮಾತನ್ನ ಕೇಳ್ತಿಲ್ಲ ಯಾಕಂದ್ರೆ ಈಜೋದು ಅಂತ ದುಸ್ಸಾಹಸ ಮಾಡ್ತಿದ್ದಾರೆ ಅಂತ ಸದ್ಯಕ್ಕೆ ಏನಾಗ್ತಿದೆ ಯಾರಾದರೂ ವಾರ್ ಮಾಡ್ತಿದ್ದಾರೆ ಅವರಿಗೆ ಎಸ್ ಅವಿನಾಶ್ ಏನು ಸತತ ಮೂರನೇ ದಿನ ರಾಷ್ಟ್ರೀಯ ಹೆದ್ದಾರಿ 765 ಬಂದ್ ಆಗಿದೆ ಏನು ಕಬಿನಿ ಜಲಾಶಯದಿಂದ 80,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇರುವ ಪರಿಣಾಮವಾಗಿ ಕಬಿನಿ ನದಿಯ ಪಾತ್ರದಲ್ಲಿರುವಂತಹ ಬಹುತೇಕ ತಗ್ಗು ಪ್ರದೇಶಗಳು ನೀರಿನಲ್ಲಿ ಮುಳುಗಡೆ ಆಗಿವೆ ಪ್ರಮುಖವಾಗಿ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಆ ನಂಜನಗೂಡಿನ ಸುತ್ತಮುತ್ತ ಇರುವಂತಹ ಎಲ್ಲ ಭಾಗದಲ್ಲೂ ಸಹ ಏನು ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಅಲ್ಲಿನ ಕೃಷಿ ಪ್ರದೇಶಗಳು ಮತ್ತು ತಗ್ಗು ಪ್ರದೇಶಗಳೆಲ್ಲವೂ ಸಹ ನೀರಿನಲ್ಲಿ ಮುಳುಗಡೆ ಆಗಿದೆ ಅವಿನಾಶ್ ನಿಮಗೊಂದಷ್ಟು ವಾಸ್ತವ ದೃಶ್ಯಗಳನ್ನು ತೋರಿಸ್ತೀನಿ ನನ್ನ ಮೇಲ್ಭಾಗದಲ್ಲಿ ನೋಡಬಹುದು ಇಡೀ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿದೆ ಈ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿ ಸುಮಾರು 3 ದಿನಗಳೇ ಕಳೆದಿದೆ ಅಂದ್ರೆ 3 ದಿನಗಳಿಂದಲೂ ಸಹ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ವಾಹನಗಳು ಸಂಚಾರ ಆಗ್ತಾ ಇಲ್ಲ ನಂಜನಗೂಡಿಗೆ ಬಂದು ಇಲ್ಲಿಂದ ಊಟಿ ಮತ್ತು ಕೇರಳ ಭಾಗಕ್ಕೆ ಹೋಗಬೇಕಾದಂತ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದಾಗಿದ್ದು ಈ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ ಇನ್ನು ನನ್ನ ಬಲಭಾಗದಲ್ಲಿ ನೋಡಬಹುದು ಸಂಪೂರ್ಣವಾಗಿ ಈ ಕ್ಷಣವೂ ಸಹ ಉಕ್ಕಿ ಹರಿತಾ ಇರುವಂತ ಕಪಿಲಾ ನದಿ ರಸ್ತೆಗೆ ಬಂದು ನಿಂತಿದೆ ಅಂತ ಹೇಳಬಹುದು ಸುಮಾರು 100 ಎಕರೆ ಭೂಮಿ ನಾಶವಾಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿರುವಂತ ಬೆಳೆಯೂ ಸಹ ನಷ್ಟವಾಗಿದೆ ಅವೆಲ್ಲವನ್ನ ಹೊರತುಪಡಿಸಿ ಇಲ್ಲಿ ಏನು ತುಂಬಿ ಹರಿತಾ ಇರುವಂತ ನದಿಯಲ್ಲಿ ಇಲ್ಲಿರುವಂತ ಕೆಲ ಯುವಕರು ಈಜಾಡುವಂತ ದುಸ್ಸಾಹಸಕ್ಕೂ ಸಹ ಕೈ ಹಾಕ್ತಾ ಇದ್ದಾರೆ ಪ್ರಮುಖವಾಗಿ 3 ದಿನಗಳಿಂದ ಮಾಧ್ಯಮಗಳಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿದೆ ಅಂತ ಸುದ್ದಿ ಬರ್ತಾ ಇರೋದನ್ನ ಕಂಡಂತ ಸಾರ್ವಜನಿಕರು ಇಲ್ಲಿ ಈ ಸ್ಥಳವನ್ನ ಒಂದು ರೀತಿಯಲ್ಲಿ ಪ್ರವಾಸಿ ಸ್ಥಾನವನ್ನಾಗಿಸಿದ್ರ ಅಂತ ಹೇಳಬಹುದು ಬಂದಿರುವಂತ ನೆರೆಯನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ಜನರು ಬಂದು ಇಲ್ಲಿ ನಿಂತ್ಕೊಂಡು ಸೆಲ್ಫಿಯನ್ನು ತೆಗೆದುಕೊಂಡು ಫೋಟೋವನ್ನು ತೆಗೆದುಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಕೆಲ ಯುವಕರು ಗಾಡಿಗಳನ್ನು ತೆಗೆದು ರೋಡ್ ಮೇಲೆ ಏನು ನೀರು ನಿಂತಿರುವ ರಸ್ತೆ ಮೇಲೆ ಓಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು ಅದರ ಜೊತೆಗೆ ಸಾಕಷ್ಟು ದುಸ್ಸಾಹಸಗಳನ್ನು ಸಹ ಮಾಡ್ತಿದ್ದಾರೆ ಅವಿನಾಶ್ ಇಲ್ಲೊಂದಷ್ಟು ಜನ ಸಾರ್ವಜನಿಕರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಈ ತರ ಯಾವಾಗ್ಲಾದ್ರೂ ನೋಡಿದ್ರ ಹಿಂದೆ ಯಾವಾಗ ನೋಡಿದ್ರಿ ಸರ್ ಹಿಂದೆ 25 ವರ್ಷಗಳ ಹಿಂದೆ ಈ ತರ ಆಗಿತ್ತು ಇಷ್ಟು ಪ್ರಮಾಣವಾದ ನೀರು ಬಂದಿರಲಿಲ್ಲ ವೈನಾಡಿನಲ್ಲಿ ವಿಪರೀತವಾದ ಮಳೆ ಜಾಸ್ತಿಯಾಗಿ 80,000 ಕ್ಯೂಸೆಕ್ಸ್ ನೀರನ್ನು ಹೊರಡಿಬಿಟ್ಟಿರೋದ್ರಿಂದ ನಂಜೋಡು ತಾಲೂಕು ಚಿತ್ರಾವಳಿ ತಾಂಡವಪುರ ವ್ಯಾಪ್ತಿಗೆ ಸೇರಿದ ಈ ಸರ್ವೆ ನಂಬರ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಅಗಲೀಕರಣ ಮಾಡಿದಂತಹ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟವರು ಈ ರಸ್ತೆಯನ್ನು 3-4 ಕಡೆ ಎತ್ತರವನ್ನು ಗಳಿಸಿದರೆ ಇವತ್ತು ಈ ಪರಿಣಾಮ ಬರುತ್ತಿರಲಿಲ್ಲ ಓಕೆ ಸರ್ ನೀವು ಸ್ವಿಮ್ ಮಾಡ್ತಾ ಇದ್ರಿ ಏನು ಅನ್ಸಲ್ವಾ ನಿಮಗೆ ಜಾಸ್ತಿ 80,000 ಕ್ಯೂಸೆಕ್ಸ್ ನೀರು ಹರಿತಾ ಇದೆ ನಿಮ್ಗೆ ಏನು ಅನ್ಸಲ್ವಾ ಅಂತ ಈ ಸರ್ ನೋಡಿ ಸುಮಾರು ವರ್ಷ ಆಗಿದೆ ಒಂಥರ ಆತಂಕ ಇದೆ ಅಂದ್ರೆ ಖುಷಿನೂ ಇದೆ ಅದಕ್ಕೋಸ್ಕರ ಈಜು ಹೊಡಿತಾ ಇದೆ ಇಂಥ ನೋಡೋ ಕ್ಷಣ ಸಿಗಲ್ಲ ಯಾವ ಸಿಗಲ್ಲ ಹೊಸ ವರ್ಷ ಸಿಗಲ್ಲ 16 ವರ್ಷ ಆ ಥರ ನೋಡ್ತಿರೋದು ನೀರು ನೀವು ಚಿಕ್ಕ ವರ್ಷ ನೋಡಿದ್ದು ಈ ವರ್ಷ ನೋಡ್ತಿರೋದು ಅದು ತುಂಬ ಖುಷಿ ಆಗ್ತದೆ ಇದು ಮಾಡೋಕ್ಕೆ ವಿನಾಶ ಇದು ಇಲ್ಲಿರುವಂತಹ ಸಾರ್ವಜನಿಕರ ಮಾತು 16 ವರ್ಷಗಳ ನಂತರ ನೆರೆ ಬಂದಿದೆ ಹಾಗಾಗಿ ನಾನು ಇಲ್ಲಿ ಸ್ವಿಮ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿರೋ ಯುವಕರು ಹೇಳಿದ್ರೆ ಇಲ್ಲಿರುವಂತಹ ಸಾರ್ವಜನಿಕರು ಈ ರಸ್ತೆಯನ್ನ ಹೈಟ್ ಮಾಡಿದ್ರೆ ಈ ರೀತಿಯಾದ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ತಿದ್ದಾರೆ ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ ಇನ್ನು 2019 ನಮ್ಮದೇ ಎಂದು ಎದೆಯುಬ್ಬಿಸಿದಂತಹ ಪ್ರಧಾನಿ ಮೋದಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚು ಸ್ಥಾನ ಗೆಲ್ಲುವಂತಹ ಒಂದು ದೃಢ ವಿಶ್ವಾಸದಲ್ಲಿದ್ದಾರೆ ನಮೋ ಮಹಾಮೈತ್ರಿಗೆ ಸೆಡ್ಡು ಹೊಡೆದು ಈಗ ಅಖಾಡಕ್ಕೆ ಈಗ ಇಳಿತಾರಂತ ಮೋದಿ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಸ್ಥಾನ ಗೆಲ್ಲುವಂತಹ ಒಂದು ದೃಢ ವಿಶ್ವಾಸ ಅವ್ರಿಗಿರೋದು ಮಹಾಗಠಬಂಧನ್ ಏನಿದೆ ಅದಕ್ಕೆ ಸೆಡ್ಡು ಹೊಡೆದು ಅಖಾಡಕ್ಕೆ ಇಳಿತಾರ ಅನ್ನೋದೀಗ ವಿಪಕ್ಷಗಳ ಮಹಾಮೈತ್ರಿ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದೇನು ಅವರ ಮನದಾಳದ ಮಾತುಗಳು ಖಾಸಗಿ ಪತ್ರಿಕೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ಮೋದಿ ಮನದಾಳದ ಮಾತು ಅದಾಗಿತ್ತು ಇನ್ನು ಮಹಾಮೈತ್ರಿಯ ಮಹಾಗಠಬಂಧನ್ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದೇನು ಎಲ್ಲ ವಿಪಕ್ಷಗಳು ಒಂದಾಗ್ತಿದ್ದಾವೆ ರಾಹುಲ್ ಗಾಂಧಿ ಬಗ್ಗೆ ಮೀಸಲಾತಿಯ ಬಗ್ಗೆ ಧರ್ಮ ಸಂಘರ್ಷದ ಬಗ್ಗೆ ನಮೋ ಏನಂದ್ರು ಪಾಕಿಸ್ತಾನದ ಬಗ್ಗೆ ವಿದೇಶಿ ಪ್ರವಾಸದ ಬಗ್ಗೆ ನಮೋ ಹೇಳಿದ್ದೇನು ಹಾಗಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಇಂಟರ್ವ್ಯೂನಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ವಿನಮ್ರ ಕೆಲಸಗಾರ ನನ್ನ ಬಗ್ಗೆ ನಾಮದಾರ್ಗಳ ಜೊತೆ ಹೋಲಿಕೆ ಮಾಡಬೇಡಿ ಅವರಿಗೆ ಯಾರನ್ನ ದ್ವೇಷಿಸಬೇಕು ಯಾರನ್ನ ಯಾವಾಗ ಪ್ರೀತಿಸಬೇಕು ಅಂತ ಗೊತ್ತಿದೆ ಅವರಂತೆ ನಾನಲ್ಲ ಸಂಸತ್ ಕಲಾಪದ ವೇಳೆ ರಾಹುಲ್ ಗಾಂಧಿ ಕಣ್ಣು ಹೊಡೆದಿದ್ದು ಸುದ್ದಿಯಾಯಿತು ಈ ಬಗ್ಗೆ ಏನಂತೀರಾ ರಾಹುಲ್ ಗಾಂಧಿ ಅವರು ನನ್ನನ್ನ ಲೋಕಸಭೆಯಲ್ಲಿ ಅಪ್ಪಿಕೊಂಡಿದ್ದು ಬಾಲಿಶತನ ಅನ್ಸುತ್ತೋ ಇಲ್ವಾ ಈ ಬಗ್ಗೆ ನಿರ್ಧಾರ ನಿಮಗೆ ಬಿಟ್ಟಿದ್ದು ನಿಮಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಅವರು ಕಣ್ಣು ಹೊಡೆದಿದ್ದನ್ನ ನೋಡಿದ್ರೆ
ನಿಮಗೆ ಉತ್ತರ ಸಿಗಬಹುದು. 2019ಕ್ಕೆ ವಿರೋಧ ಪಕ್ಷಗಳ ಮಹಾಮೈತ್ರಿ ಆಗ್ತಿದೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಪ್ರತಿಪಕ್ಷಗಳ ಮಹಾಮೈತ್ರಿಕೂಟ ಇಂದು ನೆನ್ನೆಯದಲ್ಲ, ವಂಶ ಪಾರಂಪರ್ಯವಾಗಿ ಬಂದಿದೆ. ಅದರಿಂದ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ಅಷ್ಟಕ್ಕೂ ಮಹಾಮೈತ್ರಿ ಯಾವಾಗ ಮುರಿದು ಬಿಡುತ್ತೋ ಏನೋ, ಚುನಾವಣೆವರೆಗೂ ಇರಬಹುದು, ಇಲ್ಲ ಚುನಾವಣೆಗೂ ಮೊದಲೇ ಮೈತ್ರಿ ಮುರಿದು ಹೋಗಬಹುದು. ಎನ್ಡಿಎ ಮೈತ್ರಿಕೂಟದಿಂದ ನಿಮ್ಮ ಸ್ನೇಹಿತರು ಹೊರಗೆ ಹೋದ್ರು, ಇದು ನಿಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಕಳೆದುಕೊಂಡಿದೆ ಅನ್ನಿಸ್ತಿಲ್ವಾ? ಹಾಗೇನಿಲ್ಲ, ರಾಜ್ಯಸಭೆಯಲ್ಲಿ ಉಪಸಭಾಪತಿ ಆಯ್ಕೆ ಮತ್ತು ಲೋಕಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡನೆ, ಅವರಿಗೆ ಸೋಲಾಯಿತು, ನಮಗೆ ಗೆಲುವು ಸಿಕ್ತು. ಈ ಎರಡು ಘಟನೆಗಳೇ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತೆ. ರಫೇಲ್ ಹಗರಣ, ಬೋಫೋರ್ಸ್ ಹಗರಣದ ಬಗ್ಗೆ ಆರೋಪಗಳು ಕೇಳಿ ಬರ್ತಿದೆಯಲ್ಲ. ರಫೇಲ್ ಡೀಲ್ ಸರ್ಕಾರದಿಂದ ಸರ್ಕಾರಕ್ಕೆ ನಡೆದಿರುವ ಒಪ್ಪಂದ, ಇದೊಂದು ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿ ನಡೆದಿರುವ ವ್ಯವಹಾರ. ಬೋಫೋರ್ಸ್ ಭೂತವನ್ನ ಉಚ್ಚಾಟನೆ ಮಾಡೋದು ಕಾಂಗ್ರೆಸ್ ಪ್ರಯತ್ನ, ಅದರಿಂದ ಅವರು ಪದೇ ಪದೇ ಸುಳ್ಳು ಹೇಳ್ತಾರೆ. ಕಾಂಗ್ರೆಸ್ ನಡೆಸುತ್ತಿರೋ ಪ್ರಯತ್ನದಿಂದ ರಾಷ್ಟ್ರೀಯ ಹಿತಾಸಕ್ತಿಯೇ ಹಾಳಾಗ್ತಿದೆ. 1 ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ ಪ್ರತಿಪಕ್ಷಗಳ ಆರೋಪದ ಬಗ್ಗೆ ಏನಂತೀರಾ? ನಮ್ಮ ಸರ್ಕಾರ ಬಂದ ಮೇಲೆ 1 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ. ಸಉದ್ಯೋಗ ನಡೆಸಲು ಕೇಂದ್ರದಿಂದ ಎಲ್ಲಾ ಸಹಕಾರ ಸಿಗುತ್ತಿದೆ, ಆದರೆ ಪ್ರತಿಪಕ್ಷಗಳು ಮೋದಿ ಸರ್ಕಾರ ಉದ್ಯೋಗ ಸೃಷ್ಟಿಸಿಲ್ಲ ಎಂದು ಅಪಪ್ರಚಾರ ಮಾಡ್ತಿವೆ. ಧರ್ಮದ ಹೆಸರಲ್ಲಿ ನಡೆಯುವ ಹಲ್ಲೆ ಬಗ್ಗೆ ನೀವು ಮಾತನಾಡಲ್ಲ ಅನ್ನೋ ಆರೋಪವಿದೆ, ಇದಕ್ಕೆ ನಿಮ್ಮ ಉತ್ತರ? ನಾನು ಹಲವು ಬಾರಿ ಈ ಬಗ್ಗೆ ಮಾತನಾಡಿದ್ದೇನೆ. ಧರ್ಮದ ಹೆಸರಲ್ಲಿ ನಡೆಸುವ ಹಲ್ಲೆ ದುರಾದೃಷ್ಟಕರ, ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕಳವಳ ಮತ್ತು ಅಪಾಯಕಾರಿ. ಸಮಾಜದ ಪ್ರತಿಯೊಬ್ಬರ ಶಾಂತಿ ಮತ್ತು ಏಕತೆ ಕಾಪಾಡಲು ಪಕ್ಷಾತೀತವಾಗಿ ಕೈಜೋಡಿಸಬೇಕು. 2019ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಗೆಲ್ಲುವ ವಿಶ್ವಾಸ ಇದೆಯಾ? ಖಂಡಿತ ನಾವೇ ಗೆಲ್ತೀವಿ, ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ. 2019 ನಮ್ಮದೇ, 2014ಕ್ಕಿಂತಲೂ ಹೆಚ್ಚು ಸ್ಥಾನವನ್ನ ಈ ಬಾರಿ ಬಿಜೆಪಿ ಗೆಲ್ಲಲಿದೆ. ನಾಗರಿಕರ ರಾಷ್ಟ್ರೀಯ ನೋಂದಣಿ ಸಮಸ್ಯೆಯಿಂದ ದೇಶ ಬಿಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ, ಈ ಬಗ್ಗೆ ನಿಮ್ಮ ಉತ್ತರ? ಈ ದೇಶದ ಯಾವೊಬ್ಬ ನಾಗರಿಕರು ದೇಶ ಬಿಡುವ ಪ್ರಶ್ನೆಯೇ ಉದ್ಭವಿಸಲ್ಲ. ಯಾರೂ ದೇಶವನ್ನ ತ್ಯಜಿಸಬೇಕಿಲ್ಲ ಎಂದು ನಾನು ಭರವಸೆ ಕೊಡುತ್ತೇನೆ. ಅಸ್ಸಾಂ ಜನರ ಕಳವಳ ನಿವಾರಿಸಲು ಎಲ್ಲಾ ರೀತಿಯ ಅವಕಾಶಗಳನ್ನು ನೀಡಲಾಗುತ್ತೆ, ಭಯ ಬೇಡ. ಮೀಸಲಾತಿ ರದ್ದುಗೊಳಿಸೋ ಬಗ್ಗೆ ಏನಾದರೂ ಚಿಂತನೆ ಇದೆಯಾ? ಖಂಡಿತ ಇಲ್ಲ, ಜಾತಿವಾರು ಮೀಸಲಾತಿ ಇರುತ್ತೆ, ಇದರಲ್ಲಿ ಸಂದೇಹವೇ ಬೇಡ.